Guys, advanced corporate accounting 2014 new syllabus only. Okay, na mergers and acquisition mele one problem ide, one 5 marks ide. Ee question nododuk doddadagi ide, but answer matra thumba simple and sweet and short agide. Odi bidtini note kodi. Balance sheet of M Limited shows the following on 31st March 2012. 10,000 equity shares of 10 each fully paid 10 lakhs. 5,000 5% preference shares of 10 each fully paid 5 lakhs. 6% debentures 5 lakhs. M Limited acquired M Limited on the same day and agreed to pay the following. 50,000 equity shares of 10 each at 12 rupees each. 30,000 8% preference shares of 10 each and 7% debentures to the extent of 2 lakh rupees to the equity shareholders of M Limited. 30,000 equity shares of 10 each at 12 rupees each. 20,000 8% preference shares of 10 each to the 5% preference shareholders of M Limited. Calculate purchase consideration. Simple like it. Nodi, M company ಯಾರ ಪರ್ಚೇಸ್ ಮಾಡ್ತಾ ಇದಾರೆ ಎನ್ ಕಂಪನಿ ಎಂ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ ಎನ್ ಕಂಪನಿ ಯಾರನ್ನ ಪರ್ಚೇಸ್ ಮಾಡ್ತಾ ಇದೆ ಎಂ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ ಕ್ಲೀನ್ ಆಗಿ ಕೇಳಿಸ್ಕೊಡಿ ನೋಡಿ ಎಂ ಕಂಪನಿ ಇಸ್ ಎ ಸೆಲ್ಲಿಂಗ್ ಕಂಪನಿ ಓಕೆನಾ ಎಂ ಕಂಪನಿ ಯಾರು ಸೆಲ್ಲಿಂಗ್ ಕಂಪನಿ ಹಾಗಾದ್ರೆ ಯಾರು ಪರ್ಚೇಸ್ ಮಾಡ್ತಾ ಇರೋದು ಯಾರು ಎನ್ ಕಂಪನಿ ಪರ್ಚೇಸ್ ಈ ಪರ್ಚೇಸ್ ಮಾಡಬೇಕಾದ್ರೆ ಎಂ ಕಂಪನಿನಲ್ಲಿ ಏನೇನು ಇತ್ತಂತೆ ಅಂದ್ರೆ 1 ಲಕ್ಷ ಈಕ್ವಿಟಿ ಶೇರ್ಸ್ ಇತ್ತಂತೆ ಏನಿತ್ತಂತೆ 1 ಲಕ್ಷ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ 10 ಲಾಕ್ ರುಪೀಸ್ ಇತ್ತಂತೆ ಹಾಗೆ 50,000 5% ಪ್ರಿಫರೆನ್ಸ್ ಶೇರ್ಸ್ ಇತ್ತಂತೆ 100 ರುಪೀಸ್ ಈಚ್ ಅದು 10 ಅದು 10 ರುಪೀಸ್ ಈಚ್ ಇತ್ತಂತೆ ಹಾಗೆ 6% ಡಿಬೆಂಚರ್ಸ್ ಬೇರೆ ಇತ್ತಂತೆ ಯಾರತ್ರ ಎಂ ಕಂಪನಿನ ಅಂದ್ರೆ ಯಾರು ಸೇಲ್ ಮಾಡ್ತಾ ಇದ್ರೆ ಆ ಸೇಲ್ ಮಾಡ್ತಾ ಇರೋ ಕಂಪನಿನಲ್ಲಿ ಇಷ್ಟಿತ್ತಂತೆ ಈಗ ಈ ಎಂ ಕಂಪನಿನ ಯಾರು ಪರ್ಚೇಸ್ ಮಾಡ್ತಾ ಇದೆ ಎನ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಪರ್ಚೇಸ್ ಮಾಡಿದಾಗ ಎನ್ ಕಂಪನಿ ಎಂಗೆ ಏನಾದ್ರೂ ಕೊಡಬೇಕು ಕರೆಕ್ಟಾ ಕೊಡಬೇಕು ಅಂದ್ರೆ ಇಲ್ಲಿ 3 ಜನ ಇದ್ದಾರೆ ಈ 3 ಜನದಲ್ಲಿ ಈ 6% ಡಿಬೆಂಚರ್ಸ್ ಇದ್ದಾರಲ್ವಾ ಇವ್ರನ್ನ ಯಾವತ್ತೂ ಜ್ಞಾಪಕ ಕೂಡ ಇಟ್ಕೊಳ್ಳಕ್ಕೆ ಹೋಗ್ಬೇಕು ಯಾಕೆಂದ್ರೆ ಎಂ ಕಂಪನಿ ಮಾಡಿರೋ ಸಾಲ ಔಟ್ ಸೈಡರ್ಸ್ ಇಂದ ಮಾಡಿರ್ತಕ್ಕಂತ ಸಾಲ ಹೌದಾ ಆ ಸಾಲನ ಯಾರು ಕೊಡಬೇಕು ಎಂಎ ಕೊಡಬೇಕು ಇಲ್ಲ ಅಂದ್ರೆ ಏನು ಒಪ್ಕೊಳ್ಬೇಕು ನಾನು ಕೊಟ್ಕೊಳ್ತೀನಿ ಬಿಡಪ್ಪ ಅಂತ ಹೇಳಿದ್ರು ಅರ್ಥ ಆಗ್ತಿದ್ಯಾ ಆ ತರದ್ ನೋಡಿದೀವಲ್ವ ನನ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕು ಅಂತ ನನ್ನ ಫ್ರೆಂಡ್ ಹೇಗೆ ಕೊಡೋ ದುಡ್ಡು ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಒಂದ್ ಕೆಲಸ ಮಾಡೋ ನನ್ನ ಫ್ರೆಂಡ್ ಇನ್ನೊಬ್ಬ ಇದನಲ್ವಾ ಅವನ್ ನನಗ್ ಕೊಡ್ಬೇಕು ನೀನ್ ಅವನ ಹತ್ರ ಇಸ್ಕೋ ಈ ತರ ಆಗುತ್ತೆ ಹೊರತು ಅಂದ್ರೆ ಸಾಲ ಇಟ್ಸ್ ಎ ಲೈಬಿಲಿಟಿ ಬಟ್ ಇಲ್ಲಿ 1 ಲಾಕ್ ಈಕ್ವಿಟಿ ಶೇರ್ಸ್ ಎಂ ಅವರು ಕೊಡಬೇಕು ಯಾರು ಕೊಡಬೇಕು ಎಂ ಕೊಡಬೇಕು 50,000 5% ಪ್ರಿಫರೆನ್ಸ್ ಶೇರ್ಸ್ ಎಂ ಕೊಡಬೇಕು ಇವ್ರೇನ್ ಮಾಡ್ತಾ ಇದಾರೆ ಸ್ವಾಮಿ ನಮಗೇನು ಕೊಡಬೇಡ್ರಿ ಎಂ ಹೇಳ್ತಾ ಇದಾರೆ ಎನ್ಗೆ ಏನಂತ ನನಗೇನು ಕೊಡಬೇಡ್ರಿ ನಮ್ಮ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಏನ್ ಕೊಡ್ತೀರಾ ಫಸ್ಟ್ ಹೇಳಿ ಅವರೇ ನಮ್ಮ ಪ್ರಾಣ ತೆಗಿತಾ ಇರೋದು ಯಾಕೆಂದ್ರೆ ಈ ಸಾಲ ಹೆಂಗೂ ನೀವೇ ಕೊಟ್ಕೊಳ್ತೀರಾ ಅದು ಬೇರೆ ವಿಚಾರ ಬಟ್ ಇವ್ರಿಗೆ ಏನ್ ಕೊಡ್ತೀರಾ ಅದಕ್ಕೆ ಅವನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ ಏನಂತ ಎನ್ ಲಿಮಿಟೆಡ್ ಅಕ್ವೈರ್ಡ್ ಎಂ ಲಿಮಿಟೆಡ್ ಆನ್ ದ ಸೇಮ್ ಡೇಟ್ ಅಂಡ್ ಅಗ್ರಿ ಟು ಪೇ ದ ಫಾಲೋಯಿಂಗ್ ಹಾಗಾದ್ರೆ ಫಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಪಿಸಿ ಅಂತ ಹೇಳೋಣ ಯಾವ ಮೆಥಡ್ ಅಲ್ಲಿದೆ ಅಂತ ಆಮೇಲೆ ನೀವೇ ಹೇಳಿ ಓಕೆನಾ ಯಾವ ಮೆಥಡ್ ಇಲ್ಲಿದೆ ಅಂತ ನೀವೇ ಹೇಳಿ ಏನ್ ಹೇಳ್ತಾ ಇದ್ದಾನೆ ಮೊದಲನೇ ಪಾಯಿಂಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಎಷ್ಟು ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರಂತೆ 50,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಅಲ್ಲಿಗೆ 50,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾನೆ ಈ ತರ ಬರೀತೀನಿ ನಿಮ್ಗೂ ಅರ್ಥ ಆಗ್ಬೇಕಲ್ವಾ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಈಕ್ವಿಟಿ ಶೇರ್ಸ್ ಎಷ್ಟು ಈಕ್ವಿಟಿ ಶೇರ್ಸ್ ಕೊಡ್ತಾ ಇದಾರಪ್ಪ 50,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಎಷ್ಟು ರೂಪಾಯಿ ಪ್ರಕಾರ ಅಂತೆ 12 ರುಪೀಸ್ ಪ್ರಕಾರ 10 ರೂಪಾಯಿ ಇದೆ ಬಟ್ ಮಾರ್ಕೆಟ್ ಅಲ್ಲಿ ಎನ್ ಕಂಪನಿ ಎಷ್ಟಿದೆ 12 ರುಪೀಸ್ ರೇಟ್ ಇದೆ ಹಾಗಾದ್ರೆ ಒಟ್ಟು ಎಷ್ಟು ಕೊಡ್ತಾ ಇದಾರೆ ಇವ್ರಿಗೆ 6 ಲಾಕ್ ರುಪೀಸ್ ಕೊಡ್ತಾ ಇದ್ದಾರೆ ಓಕೆನಾ ಅದು ಬಿಟ್ಟು 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್ 30,000 8% ಪ್ರಿಫರೆನ್ಸ್ ಶೇರ್ಸ್ ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ಸ್
ಹೌದಾ ಎಷ್ಟು ಕೊಡ್ತಾ ಇದ್ದಾರೆ ಅಂತಪ್ಪ 30,000 ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರಂತೆ ಎಷ್ಟು ರೂಪಾಯಿ ಪ್ರಕಾರ 10 ರೂಪೀಸ್ ಪ್ರಕಾರ ಅಲ್ಲಿಗೆ ಎಷ್ಟು ಆಯ್ತು ಇವರಿಗೆ 3 ಲಕ್ಷ ರೂಪೀಸ್ ಆಯ್ತು ಕರೆಕ್ಟಾ ಆಮೇಲೆ ಏನು ಹೇಳ್ತಾ ಇದ್ದಾನೆ 7% ಡಿಬೆಂಚರ್ಸ್ ಟು ದ ಎಕ್ಸ್ಟೆಂಟ್ ಆಫ್ 2 ಲಕ್ಷ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಎಂ ಲಿಮಿಟೆಡ್ ಹಾಗಾದ್ರೆ ಇಲ್ಲಿ 7% ಡಿಬೆಂಚರ್ಸ್ 7% ಡಿಬೆಂಚರ್ಸ್ 2 ಲಕ್ಷ ರೂಪೀಸ್ ಕೊಡ್ತಾ ಇದೆ ಅಲ್ಲಿಗೆ ಟೋಟಲ್ ಆಗಿ ಇದು ಯಾರು ಕೊಡ್ತಾ ಇರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾ ಇರೋದು ಯಾರು ಕೊಡ್ತಾ ಇರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಯಾವ ಕಂಪನಿಗೆ ಎಂ ಕಂಪನಿಗೆ ನೋಡಿ ಅವರು ಕೊಡಬೇಕಾಗಿರೋದು 1 ಲಕ್ಷ ಇಂಟು 10 10 ಲಕ್ಷ ಅಲ್ವಾ 10 ಲಕ್ಷಕ್ಕೆ ಅವರಿಗೆ ಕೊಡಬೇಕಾಗಿರೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ಏನೇನ್ ಕೊಡ್ತಾ ಇದೀವಿ 6 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ 3 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ 2 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಕೊಡ್ತಾ ಇದೀವಿ ಒಟ್ಟು ಎಷ್ಟು ಕೊಡ್ತಾ ಇದೀವಿ 11 ಲಕ್ಷ ರೂಪೀಸ್ ಅಷ್ಟು ಕೊಡ್ತಾ ಇದೀವಿ ಕ್ಲಿಯರ್ ಆಯ್ತಾ ಎಲ್ಲರಿಗೂ ಎಲ್ಲರಿಗೂ ಕ್ಲಿಯರ್ ಆಯ್ತಾ ಈಗ ನೆಕ್ಸ್ಟ್ 50,000 5% ಡಿಬೆಂಚರ್ಸ್ 5 ಲಕ್ಷ ಇವರಿಗೆ ಎಷ್ಟು ಕೊಡಬೇಕು 5 ಲಕ್ಷ ಕೊಡಬೇಕು ಇವರಿಗೆ ಏನೇನ್ ಕೊಡ್ತಾ ಇದಾನೆ ಅಂತ ಪಾಯಿಂಟ್ ನಂಬರ್ ಬಿ ನಲ್ಲಿ ಹೇಳಿದಾನೆ ನೋಡಿ 30,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಟ್ 12 ಈಚ್ 20,000 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್ ಅಂಡ್ ಟು ದ 5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಎಂ ಲಿಮಿಟೆಡ್ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಮೊದಲನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಎಂ ಲಿಮಿಟೆಡ್ ಆರ್ ಗೆಟಿಂಗ್ ವಾಟ್ ಆರ್ ದ ಗೆಟಿಂಗ್ ಥಿಂಗ್ಸ್ ದೇ ಆರ್ ಗೆಟಿಂಗ್ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಕರೆಕ್ಟಾ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದೀರಿ 30,000 ಈಕ್ವಿಟಿ ಶೇರ್ಸ್ ಎಷ್ಟು ರೂಪಾಯಿ ಪ್ರಕಾರ 12 ರೂಪೀಸ್ ಪ್ರಕಾರ ಎಷ್ಟು ಬರುತ್ತೆ 3,60,000 ಹಾಗೆ ಇವರಿಗೆ 8% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ 20,000 ಪ್ರಿಫರೆನ್ಸ್ ಶೇರ್ಸ್ 10 ರೂಪಾಯಿ ಪ್ರಕಾರ ಎಷ್ಟು ಬರುತ್ತಪ್ಪ 2 ಲಕ್ಷ ಬರುತ್ತೆ ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ತಾ ಇದೀವಿ 5,60,000 ಕೊಡ್ತಾ ಇದೀವಿ ಕರೆಕ್ಟಾ ಈಗ ನೋಡಿ 10 ಲಕ್ಷ ಈಕ್ವಿಟಿ ಅವ್ರಿಗೆ 11 ಲಕ್ಷ ಕೊಡ್ತಾ ಇದೀವಿ 5 ಲಕ್ಷ ಪ್ರಿಫರೆನ್ಸ್ ಅವ್ರಿಗೆ 5,60,000 ಕೊಡ್ತಾ ಇದೀವಿ ಅಲ್ಲಿಗೆ ಟೋಟಲ್ ಆಗಿ 16,60,000 ರೂಪೀಸ್ ಅಷ್ಟು ಏನ್ ಕೊಡ್ತಾ ಇದೀವಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಕೊಡ್ತಾ ಇದೀವಿ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ದೇವರ ಹಣನ ಇಷ್ಟ ಮಾಡಬೇಕಾಗಿದೆ ನೋಡಿ ಎಂ ಕಂಪನಿನಲ್ಲಿ ಇಷ್ಟಿತ್ತು ಈ ಈಕ್ವಿಟಿಗೆ ಪ್ರಿಫರೆನ್ಸ್ಗೆ ಎನ್ ಕಂಪನಿ ಏನೇನ್ ಕೊಡ್ತಾ ಇದೆ ಅಷ್ಟೇನೇನು ಅರ್ಥ ಆಗ್ತಿದೆ ಇವೆಲ್ಲ ನೀವೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನೀವೆಲ್ಲ ನಿಮ್ಗೆಲ್ಲ ಏನ್ ಕೊಡ್ತಾ ಇದೀನಿ 6 ಲಕ್ಷದ ಈಕ್ವಿಟಿ ಶೇರ್ಸ್ 3 ಲಕ್ಷದ ಪ್ರಿಫರೆನ್ಸ್ ಶೇರ್ಸ್ 2 ಲಕ್ಷದ ಡಿಬೆಂಚರ್ ಕೊಡ್ತಾ ಇದೀನಿ ನೀವು ಹ್ಯಾಪಿ ತಗೊಂಡು ಇನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಕೊಡ್ತಾ ಇದೀನಿ 3,60,000 ರೂಪಾಯಿ ಅಷ್ಟು ಈಕ್ವಿಟಿ ಕೊಡ್ತಾ ಇದೀನಿ 2 ಲಕ್ಷ ರೂಪೀಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀನಿ ಅವ್ರಿಗೆ ಟೋಟಲ್ 5,60,000 ರೂಪೀಸ್ ಬೆನಿಫಿಟ್ ಕೊಡ್ತಾ ಇದೀನಿ ಟೋಟಲ್ ಬೆನಿಫಿಟ್ ನಾನು ಎಷ್ಟು ಕೊಡಬೇಕು ಎಂ ಕಂಪನಿಗೆ 16,60,000 ಕೊಡ್ಬೇಕು ಇದು ಯಾವ ಮೆಥಡ್ ಅಲ್ಲಿ ಹೇಗೆ ಹೇಳಿ ವೆರಿ ಗುಡ್ ಯಾಕೆಂದ್ರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾ ಇದೀವಿ ಅಂತ ಕ್ಲಿಯರ್ ಆಗಿ ಕ್ವಶನ್ ಅಲ್ಲೇ ಹೇಳಿದ ಕರೆಕ್ಟಾ ಇದನ್ನ ಏನಂತ ಹೇಳೋಣ ನೆಟ್ ಪೇಮೆಂಟ್ ಅರ್ಥ ಆಯ್ತಾ ಕ್ವಿಕ್ ಆಗಿ ಬರ್ಕೊಳ್ಳಿ ಹೇಳ್ತೀನಿ